ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅಂಗಸಂಗಪುರದಲ್ಲಿ ಈ ಮರಳು ಮಾಫಿಯಾ ಮಾಡುವಂತ ದುಷ್ಕರ್ಮಿಗಳು ಒಂದು ಸಂಚವನ್ನು ಹೂಡಿ ಎರಡು ದಿನ ಮುಂಚೆ ಮಾತ್ರ ಇನ್ಸೂರೆನ್ಸ್ ಗಾಡಿಗೆ ಮಾಡಿ ಬೇಕಾದಲೇ ಇದನ್ನೆಲ್ಲ ಸಂಚ ರೂಪೇಶಿ ಅವರಿಗೆ ಕೊಲೆ ಮಾಡಿದರೆ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಗೃಹ ಇಲಾಖೆ ಹಾಗೂ ಸರ್ಕಾರಕ್ಕೆ ಶಿವೋಡಿ ತನಿಖೆ ಮಾಡಿಸಿ ತಪ್ಪಿಸ್ತರಿಗೆ ತಕ್ಕ ಶಿಕ್ಷೆ ಒದಗಿಸಬೇಕೆಂದು ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿ ತಮ್ಮ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ ಇವತ್ತು ಮನವಿ ಕೊಟ್ಟೆವು ಸರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು ಇದನ್ನು ಶಿವೋಡಿ ತನಿಖೆ ಕೊಡಬೇಕಂತೇಳಿ ನಮ್ಮ ಆಗ್ರಹ ಐತಿ ಹಾವೇರಿಯಲ್ಲಿ ನಾಲ್ಕನೇ ತಾರೀಕಿಗೆ ಏನು ನಡೀತು ಒಂದು ದುರ್ಘಟನೆ ನಡೀತು ಅದಕ್ಕಿಂತ ಮುಂಚೆ ಅಫ್ಜಲ್ಪುರದಲ್ಲಿ ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರದಲ್ಲಿ ಒಂದು ದುರ್ಘಟನೆ ನಡೀತು ಒಂದು ಪೊಲೀಸರ ಮೇಲೆ ದುರ್ಘಟನೆ ಅಂದರೆ ಒಂದು ಪೊಲೀಸರ ಮೇಲೆ ಒಂದು ಪೇದೆ ಮೇಲೆ ಕೂಡ ಈ ಮರಳು ಮಾಫಿಯಾದಲ್ಲಿ ಇರತಕ್ಕಂತ ದುಷ್ಟರು ಏನಿದಾರಲ್ಲ ದುಷ್ಕರ್ಮಿಗಳು ಆ ಮರಳು ಮಾಫಿಯಾದ ಮೇಲೆ ಪೊಲೀಸರನ್ನ ತಡೆ ಹಿಡಿಯಲಿಕ್ಕೆ ಹೋದಾಗ ಅವರನ್ನ ಟ್ರ್ಯಾಕ್ಟರ್ ಹಾಯಿಸಿ ಪೇದೆಯನ್ನು ಕೊಲ್ತಾರೆ ಅದೇ ಮಾದರಿಯಲ್ಲಿ ಮರಳು ಮಾಫಿಯಾದ ಸುದ್ದಿ ಮಾಡಿರತಕ್ಕಂತ ಮಾಂತೇಶ್ ಗೌಡಗಿರಿ ಅಂತಕಂತವರು ಪತ್ರಕರ್ತರ ಕಾರ್ಯದರ್ಶಿ ನಮ್ಮ ಪತ್ರಕರ್ತರ ದುನಿಯಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಂತೇಶ್ ಗೌಡಗಿರಿ ಮತ್ತು ಲಲಿತಾ ನಾಯಕ್ ಅವರು ವಾಹನದಲ್ಲಿ ತೆರಳಬೇಕಾದರೆ ಹಾವೇರಿಯಲ್ಲಿ ಅವರು ಸರಿಯಾದ ಮಾರ್ಗದಲ್ಲೇ ಹೊರಟಿದ್ರು ಟಿಪ್ಪರ್ ಅವರನ್ನ ಫಾಲೋ ಮಾಡಿ ಅವ್ರಿಗೆ ಕೊಲ್ತಾರೆ ಅಂದರೆ ಅದು ಅಪಘಾತದ ರೂಪದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದರು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಅವರು ನಡೆದಿರ್ತಕ್ಕಂಥ ಒಂದು ಕುತಂತ್ರ ಅದು ಇದು ಯಾರಿಗಾದರೂ ಗೊತ್ತಾಗುತ್ತೆ ಅದು ಆಕ್ಸಿಡೆಂಟ್ ಆಗಿದೋ ಅದು ಬ್ರೂಟಲ್ ಮರ್ಡರ್ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಎಲ್ಲಿ ನಡೀತಾ ಇದೆ ಇದು ಏನು ನಡೀತಾ ಇದೆ ಮಾನ್ಯ ಗೃಹ ಮಂತ್ರಿಗಳೇ ದಯವಿಟ್ಟು ಪತ್ರಕರ್ತರ ಮೇಲೆ ನಡೀತಕ್ಕಂಥ ಈ ಅನ್ಯಾಯವನ್ನು ಕೂಡಲೇ ತಡೆ ಹಿಡೀರಿ ಪತ್ರಕರ್ತರಿಗೆ ಸೆಕ್ಯೂರಿಟಿ ಕೊಡಿ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಯಾಕಂತಂದರೆ ಇವತ್ತು ನಿಮ್ಮ ಸರ್ಕಾರ ರಚನೆಯಾಗೋದ್ರಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಮರಿಬೇಡಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಆ ಹಾವೇರಿ ಘಟನೆ ಅಫ್ಜಲ್ಪುರದಲ್ಲಿ ನಡೆದಿರತಕ್ಕಂಥ ಮರಳು ಮಾಫಿಯಾ ಘಟನೆಗಳು ಇಂಥ ಘಟನೆಗಳು ಮರುಕಳಿಸಿದಂತೆ ಯಾವುದೇ ವರದಿಗಾರ ಸುದ್ದಿ ಮಾಡೋಕ್ಕೆ ಹೋದರೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿಯಲ್ಲಿ ಒಬ್ಬರೇ ಇಬ್ಬರೇ ಇರ್ತಾರೆ ಅವ್ರ ಮೇಲೂ ಹಾಯಿಸಿ ಹೋಗತಕ್ಕಂಥದ್ದು ಇದು ಎಲ್ಲಿ ನಡೀತಾ ಇದೆ ಪೊಲೀಸ್ ಭಯ ಅವರಿಗಿಲ್ಲ ಪತ್ರಕರ್ತರ ಭಯ ಇಲ್ಲ ಇವತ್ತು ಪರಿಸ್ಥಿತಿ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಏನಂತಂದರೆ ನಮ್ಮ ದುರಾಡಳಿತ ಪೊಲೀಸ್ ಇಲಾಖೆ ವೈಫಲ್ಯ ಮತ್ತು ಪತ್ರಕರ್ತರ ಮೇಲೆ ಇರತಕ್ಕಂಥ ಸೆಕ್ಯೂರಿಟಿ ಈ ಯಾವುದೇ ಇಲ್ಲದೇ ಇರ್ಬೋದು ನಮಗೆ ನಡೀತಕ್ಕಂಥ ಒಂದು ದೊಡ್ಡ ದುರಂತ ಅನ್ನಬಹುದು ಅದಕ್ಕೆ ವಿನಂತಿ ಪೂರ್ವಕವಾಗಿ ನಾನು ಗೃಹ ಮಂತ್ರಿಗಳಲ್ಲಿ ಮತ್ತು ಅಲೋಕ್ ಕುಮಾರ್ ಸರಲ್ಲಿ ಹಾಗೂ ಸಾಕಷ್ಟು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಇವರನ್ನು ಮಟ್ಟ ಹಾಕಬೇಕು ಯಾರು ಈ ಮರಳು ಮಾಫಿಯಾವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರನ್ನ ಮಟ್ಟ ಹಾಕಿ ಇಮ್ಮಿಡಿಯೇಟಾಗಿ ಮತ್ತು ಅಕ್ಕಿ ರಫ್ತಾರು ಏನು ಮಾಡ್ತಾ ಇದ್ದಾರೆ ಅಕ್ಕಿ ದೋ ನಂಬರ್ ದಂಧೆ ಮಾಡ್ತಾ ಇದ್ದಾರೆ ಇವ್ರನ್ನ ಕೂಡಲೇ ಮಟ್ಟ ಹಾಕಬೇಕು ಆ ನಿಟ್ಟಿನಲ್ಲಿ ನಾವು ಪತ್ರಕರ್ತರೆಲ್ಲರೂ ಅಲರ್ಟ್ ಆಗಿರಿ ನಾವು ವಿನಂತಿ ಮಾಡ್ಕೋತೀನಿ ಒಬ್ಬ ಪತ್ರಕರ್ತರ ಸತ್ತರೆ ಏನು ಪರಿಸ್ಥಿತಿ ಅನ್ನೋದು ತೋರಿಸ್ಕೊಡ್ಬೇಕಾದ ಅನಿವಾರ್ಯತೆ ಬಂದಿದೆ ನಮಗೆ ಇವತ್ತು ಅವ್ರ ಹೆಂಡ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಕಣ್ಣಲ್ಲಿ ನೀರು ಬರ್ತದೆ ಯೋಚನೆ ಮಾಡಿ ಇವತ್ತು ನಾವು ಒಂದು ಸುದ್ದಿ ಮಾಡೋಕ್ಕೆ ಹೋಗ್ತೀವಿ ನಮಗೆ ಹಿಂದೆ ಮುಂದೆ ಸೆಕ್ಯೂರಿಟಿ ಇರಲ್ಲ ಗನ್ನಿರಲ್ಲ ನಂಬಲ್ಲಿ ಲೈಸೆನ್ಸ್ ಇರಲ್ಲ ಏನೂ ಇರಲ್ಲ ನಂಬಲ್ಲಿ ಒಂದು ಪೆನ್ನು ಒಂದು ಕ್ಯಾಮ್ರಾ ಒಂದು ಮೊಬೈಲ್ ಬಿಟ್ಟರೆ ನಂಬಲ್ಲಿ ಏನೂ ಇರಲ್ಲ ಸ್ವಾಮಿ ಇವತ್ತು ನಾವು ಯಾರಾದರೂ ನಮಗೆ ಹೊಡೆದ್ರು ಹೊಡೆಸ್ಕೋಬೇಕು ಬಡಿದ್ರು ಬಡಿಸ್ಕೋಬೇಕು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ತನಿಖೆ ಮಾಡ್ತೀವಿ ಅಂತೇಳಿ ವರ್ಷಾನುಗಟ್ಟಲೆ ಜಿಗ್ತೀರಿ ಅದನ್ನು ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ನಾಯಿ ಥರ ನಿಂತ್ಕೊಂಡು ನಾವು ಕೋರ್ಟಲ್ಲಿ ವರ್ಷಾನುಗಟ್ಟಲೆ ಕಾಯ್ಬೇಕು ನ್ಯಾಯಕ್ಕಾಗಿ ಏನಿವತ್ತು ಪರಿಸ್ಥಿತಿ ನಮ್ದು ಬಂದಿದೆ ಇವತ್ತು ಸತ್ತು ಹೋದ್ರೆ ಮಾಂತೇಶ್ ಗೌಡಗಿರಿ ಅಂತಕ್ಕಂಥವ್ರು ಅದಕ್ಕೆ ಜವಾಬ್ದಾರಿ ಯಾರು ಈ ಅಕ್ಕಿ ಗೋಡವನು ಮತ್ತು ಅಕ್ಕಿನಲ್ಲಿ ನಡೀತಕ್ಕಂಥ ದೋ ನಂಬರ್ ದಂಧೆ ಸುದ್ದಿ ಮಾಡೋಕೆ ಹೋಗಿದ್ರು ಅವರು ಆ ಸುದ್ದಿ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಕಣ್ಣಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡಿದ್ರು ಅದು ಅಪಘಾತವನ್ನು ಆಗಿದೆ ಅಂತಕ್ಕಂಥ ರೂಪಿಸ್ಲಿಕ್ಕೆ ಹೊರಟಿದ್ದೀರಿ ಅದನ್ನು ನಡೆಯಲ್ಲ ತನಿಖೆ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಮಾಡ್ತದೆ ಅನ್ನೋದು ನನಗೆ ವಿಶ್ವಾಸ ಇದೆ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ವಿಜಯಪುರ ಜಿಲ್ಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ನಾನು ವಿನಂತಿ ಮಾಡ್ಕೋತೇನೆ ಇವರನ್ನ ಮಟ್ಟ ಹಾಕಬೇಕಾಗಿದೆ ಇವರನ್ನ ಕೂಡಲೇ ಬಂಧಿಸಿ ಇಂಥ ಮರಳು ಮಾಫಿಯಾ ಮತ್ತು ಇಂಥ ಅಕ್ಕಿ ಮಾಫಿಯಾ ಅಂತಕ್ಕಂಥವ್ರನ್ನ ಕೂಡಲೇ ಬಂಧಿಸಿ ಒಂದು ದಾರಿ ತಂದು ಇದನ್ನು ನ್ಯಾಯ ಕೊಡ್ತಾರನ್ನುವ ಆತ್ಮವಿಶ್ವಾಸ ನನಗಿದೆ ಇಲ್ಲ ಎಫ್ ಐ ಆರ್ ಮಾಡಲ್ಲ ನಾವು ಇದು ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದು ಎಫ್ ಐ ಆರ್ ಅಲ್ಲಿ ಆಗಿದೆ
ತನಿಖೆನೂ ನಡೀತಾ ಇದೆ ಅಂತ ಹೇಳ್ತಾರೆ. ಆದ್ರೆ ನನ್ನ ವಿನಂತಿ ಏನಂದ್ರೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿ, ಸಿವಡಿ ತನಿಖೆ ಮಾಡಿ, ಇಲ್ಲ ಸಿಬಿಐ ತನಿಖೆ ಮಾಡಿ, ನಿಮಗೆ ಏನು ಮಾಡಬೇಕು ಅನ್ನಿಸುತ್ತದೆ? ಆದ್ರೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ನಮ್ಮ ಸಂಘಟನೆ ಮತ್ತೆ ದನಿ ಎತ್ತುತ್ತೆ ಅನ್ನೋದರಲ್ಲಿ ಎಣ್ಣೆ ಮಾತಿಲ್ಲ. और नए न्यूज़ों के लिए देखते रहिए अपना चैनल TV22 न्यूज़. लाइक करें, शेयर करें, सब्सक्राइब करें और बेल आइकन बटन दबाना ना भूलें.